ಈ ದುರ್ಘಟನೆ ದಟ್ಟ ಮಂಜಿನಿಂದಲೇ ಸಂಭವಿಸಿದ್ದು ಅಂತಕಂತದನ್ನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಎದುರುಗಡೆಯಿಂದ ಯಾರಾದರೂ ಒಬ್ಬರು ಬರ್ತಾ ಇದ್ದರೂ ಕೂಡ ಕಾಣಿಸ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಮಂಜಿತ್ತು. ಅತಿ ವೇಗದಲ್ಲಿ ಟಾಟಾ ಸುಮೋ ಬರ್ತಾ ಇತ್ತು. ಹೆಂಗಪ್ಪ 13 ಜನ ವೆಹಿಕಲ್ ನಲ್ಲಿದ್ದಾರೆ, ಮಂಜು ಆಯ್ತಾ, ಅದು ಹೆಂಗೆ ಅಷ್ಟು ಫಾಸ್ಟ್ ಆಗಿ ಬರ್ತಾರೆ ನನಗಂತೂ ಅರ್ಥ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅಪಘಾತವಾದ ಸಂದರ್ಭದಲ್ಲಿ ಹೆಂಗಿತ್ತು ಅಲ್ಲಿನ ಪರಿಸ್ಥಿತಿ, ವಾತಾವರಣ ಹೆಂಗಿತ್ತು, ಚಳಿಗಾಲದ ಮಂಜಿನ ಎಫೆಕ್ಟ್ ಹೆಂಗಿತ್ತು, ಅದ್ರ ಬಗ್ಗೆ ಆ ಸಂದರ್ಭದಲ್ಲೇ ನನ್ನ ಕೊಲೀಗ್ ಮಾಡಿದಂತಹ ಒಂದು ವಕ್ತರು ಇದೆ, ಅದನ್ನು ನೋಡೋಣ. ಬೆಳಗ್ಗೆ 6:30 ಸುಮಾರಿಗೆ ಈ ಅಪಘಾತ ನಡೆದಿರುವಂತಹ ಸಾಧ್ಯತೆ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಇವತ್ತು ಅತಿಯಾದ ಮಂಜು. ಮೊದಲನೇ ದಿನ ಚಳಿಗಾಲ ಆರಂಭ ಆದ ನಂತರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ದಿನ ಅತಿಯಾದ ಮಂಜಿದೆ. ಅದು ಯಾವ ರೀತಿ ಇದೆ ಅಂತಂದ್ರೆ ರಸ್ತೆ ಕೂಡ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಅತಿಯಾದ ಮಂಜು. ಹಾಗಾಗಿ ಅದರಿಂದನೇ ಅಪಘಾತ ಆಗಿರಬೇಕು ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗಿರುವಂಥದ್ದು. ತಾವು ನೋಡ್ತಾ ಇದ್ರೆ ಅಪಘಾತ ಆಗಿರುವಂತಹ ಟಾಟಾ ಸುಮೋ ವಾಹನದ ಏನು ಪಾರ್ಟ್ಸ್ ಇತ್ತು, ಆ ಮುಂಭಾಗದ ಆ ಗಾರ್ಡ್ ಇರುತ್ತೆ, ಆ ಗಾರ್ಡ್ ನೋಡಿ ಯಾವ ರೀತಿ ಚಿಂದಿ ಚಿತ್ರನಾಗಿ ಕೆಳಗಡೆ ಬಿದ್ದಿರುವಂಥದ್ದು, ಮತ್ತೊಂದೆಡೆ ಗಾಡಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಈ ಟಾಟಾ ಸುಮೋ ಗಾಡಿ ಏನಿದೆ, ಇದು ಎಪಿ ಆಂಧ್ರಗೆ ಸೇರಿರುವಂತಹ ಈ ಒಂದು ಟಾಟಾ ಸುಮೋ ಗಾಡಿ ಆಂಧ್ರದ ಕಡೆಯಿಂದ ಅಂದರೆ ಬಾಗೇಪಲ್ಲಿ ಕಡೆಯಿಂದ ನಮ್ಮ ಬೆಂಗಳೂರು ಭಾಗಕ್ಕೆ ಬರ್ತಾ ಇತ್ತು. ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿ 44 ಅದರ ಮೂಲಕ ಇವತ್ತು ಬೆಂಗಳೂರಿಗೆ ಬರ್ತಿದ್ದಂಥ ಈ ಒಂದು ಟಾಟಾ ಸುಮೋ ಚಿಕ್ಕಬಳ್ಳಾಪುರ ನಗರ ವರವಲಯದ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥ ಚಿತ್ರಾವತಿ ಅಂತ, ಮತ್ತೊಂದೆಡೆ ನಮ್ಮ ಎಡಬದಿಯಲ್ಲಿ ಒಂದು ಸಂಚಾರಿ ಪೊಲೀಸ್ ಠಾಣೆ ಕೂಡ ಇದೆ. ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲೇ ಇರುವಂತಹ ಒಂದು ನಿಂತಿದ್ದಂತಹ ಕಂಟೈನರ್ ಲಾರಿಗೆ ಡಿಕ್ಕಿ ಹೊಡೆದು ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಕಂಟೈನರ್ ಲಾರಿಯನ್ನು ಕೂಡ ತಾವು ನೋಡ್ಬೋದು, ಮುಂದ್ಗಡೆ ನಿಂತಿದ್ದಲ್ಲ. ಇದು ಈ ಸಿಮೆಂಟ್ ಅನ್ನು ಸಾಗಿಸುವಂತಹ ಬಲ್ಕರ್ ಅಂತ ಇದನ್ನ ಕರೀತಾರೆ. ಇದು ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ ಗಾಡಿ. ಈ ಒಂದು ಗಾಡಿಯ ಹಿಂಭಾಗವನ್ನು ಕೂಡ ತಾವು ನೋಡ್ತಾ ಇದ್ರೆ, ಹಿಂಭಾಗ ಯಾವ ರೀತಿ ಅದು ಗಾರ್ಡ್ ಇರುತ್ತೆ ಅದು ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ಅಂದ್ರೆ ಯಾವ ರೀತಿ ಎಷ್ಟು ಫೋರ್ಸ್ ಆಗಿ ಆ ಒಂದು ವಾಹನ ಇದಕ್ಕೆ ಡಿಕ್ಕಿ ಹೊಡೆದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಟಾಟಾ ಸುಮೋದಲ್ಲಿ ಸರಿಸುಮಾರು 14 ಪ್ರಯಾಣಿಕರಿದ್ರು. ಅಂದ್ರೆ ಎಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾ ಇರುವಂತಹ ರೀತಿಯಲ್ಲಿ ಅವರೆಲ್ಲರೂ ಕೂಡ ಅಲಂಕಾರ ಮಾಡಿಕೊಂಡು ಜುವೆಲ್ಸ್ ಅನ್ನ ಧರಿಸಿಕೊಂಡು ಎಲ್ಲ ಕೂಡ ಬರ್ತಾ ಇರುವಂತಹ ಬಟ್ಟೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ಪಿರುವುದು. ಈ ಒಂದು ವಾಹನ ಇದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ವಿದ್ಯಾ ಖಂಡಿತ ಇದು ವಾಹನ ಬಂದು ಆಂಧ್ರ ಮೂಲದವರು, ಅವರ ವೇಷಭೂಷಣ ಮತ್ತೆ ಅವರು ನೋಡಿದ್ರೆ ಆಂಧ್ರದವರೇ ಅನಿಸ್ತಾ ಇದೆ. ಮತ್ತೊಂದೆಡೆ ಒಂದು ಆಧಾರ್ ಕಾರ್ಡ್ ನಮಗೆ ಸಿಕ್ತು, ಅದರಲ್ಲಿ ಒಬ್ಬರು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಸುಬ್ಬಮ್ಮ ಅನ್ನೋಂಥ ಹೆಸರು ಸಿಕ್ತು. ಬಟ್ ಅದು ಎಷ್ಟರ ಮಟ್ಟಿಗೆ ಅವರೇನ ಹಲ್ಲು ಅನ್ನೋದು ಕೂಡ ನಾವು ತಿಳ್ಕೋಬೇಕಾಗಿದೆ. ಈಗ ಸದ್ಯಕ್ಕೆ ಸರಿಸುಮಾರು ಇದರಲ್ಲಿ 14 ಇದ್ರು, ಎಲ್ಲರೂ ಕೂಡ ಅದರಲ್ಲಿ ಸಿಲುಕಾಕೊಂಡಿದ್ರು, ಯಾರು ಕೂಡ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಆಗಿಲ್ಲ. ಪೊಲೀಸರು ಸ್ಥಳೀಯರು ಬಹಳಷ್ಟು ಅರೆಸಾಹಸವನ್ನು ಪಟ್ಟು ಈಗ ಅವರ ಮೃತದೇಹಗಳನ್ನು ಹೊರತೆಗೆದು ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಕೂಡ ಈ ಒಂದು ವಾಹನವನ್ನ ಸ್ಥಳಾಂತರ ಮಾಡಲಿಕ್ಕೆ ಪೊಲೀಸರು ಕೂಡ ಈಗಾಗಲೇ ಕ್ರೈನ್ ಅನ್ನ ತಂದಿರುವಂತದ್ದು. ಮತ್ತೊಂದೆಡೆ ಈ ಒಂದು ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಮಾರ್ಗದ ಈ ಒಂದು ರಸ್ತೆ ಏನಿದೆ, ಈ ಹೈವೇ ರಸ್ತೆ ಬೆಳಗ್ಗೆ ಸಂಪೂರ್ಣವಾಗಿ ಈಗಾಗಲೇ ಕೂಡ ಅಪಘಾತದಿಂದ ಟ್ರಾಫಿಕ್ ಜಾಮ್ ಆಗಿದೆ. ಅದಕ್ಕೆ ಪೊಲೀಸರು ಸರಾಗವಾಗಿ ವಾಹನಗಳನ್ನ ಓಡಾಟಕ್ಕೆ ಅನುವು ಮಾಡಲಿಕ್ಕೆ ಈಗಾಗಲೇ ಕೂಡ ಕಾರ್ಯಪ್ರವೃತ್ತರಾಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯ ದುಃಖದ ಸಂಗತಿ. ಸರಿಸುಮಾರು 14 ಇದ್ರು. ನಾ ಈಗ ಸದ್ಯದ ಮಾಹಿತಿ ಪ್ರಕಾರ 10 ಜನ ಮೃತಪಟ್ಟಿದ್ದಾರೆ. ಆದರೆ ಗಾಯಾಳುಗಳು ಯಾರೂ ಇಲ್ಲ. ಕಳಿಸಿದವರು ಆಸ್ಪತ್ರೆಗೆ ಕಳಿಸಿದವರು ಕೂಡ ಒಂದು ರೀತಿ ಅಂದರೆ ಏನಾದರೂ ಬದುಕ್ತಾರ ಅಂತೇಳಿ ಒಂದು ಆಶಾಭವನದಿಂದ ಕಳಿಸಿದರೆ ಅವರು ಕೂಡ ಬದುಕುಳಿಯುವ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾರೆ. 13 ಜನ ಸಾವನ್ನಪ್ಪುವಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇಲ್ಲಿ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಒಬ್ಬರು ಯಾರಾದರೂ ಉಳಿದ್ರೆ ಉಳಿಬೋದು ಅನ್ನೋಂಥದ್ದು 14 ಜನದಲ್ಲಿ ಅಂತಕ್ಕಂಥ ಮಾಹಿತಿ ಇರುವಂಥದ್ದು. ನಿಜಕ್ಕೂ ಕೂಡ ಇದೊಂದು ಭೀಕರ ಅಪಘಾತ. ಬೆಳಗ್ಗೆ ಅತಿಯಾದ ಮಂಜಿನಿಂದಲೇ ಈ ಒಂದು ಅಪಘಾತ ಸಂಭವಿಸಿರ್ಬೋದು ಅನ್ನೋತಕ್ಕಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ.